ಮುಖ್ಯಮಂತ್ರಿಗಳು ಅವ್ರಿಗೆ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂಥವ್ರನ್ನ ಇವತ್ತು ಸಚಿವರನ್ನ ಮಾಡಿದ್ದಾರೆ. ಮೂರು ಜನ ಒಬ್ಬರನ್ನ ರಾಜಕೀಯ ಕಾರ್ಯದರ್ಶಿ ಮಾಡಿದ್ದಾರೆ, ಇಬ್ಬರು ಸಚಿವರು ಮಾಡಿದ್ದಾರೆ. ಅವ್ರ ಮೂರೂ ಜನ ಕಳೆದ ಮೂರು ತಿಂಗಳಿನಿಂದ ಯಡಿಯೂರಪ್ಪನವ್ರ ಕೆಲವೊಂದು ಸಿ ಡಿಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು. ಒಬ್ಬರು ಇವತ್ತೇನು ಸಚಿವರಾಗ್ತಾಯಿದ್ದಾರೆ, ಸಿ ಡಿ ಬ್ಲ್ಯಾಕ್ ಮೇಲ್ ಜೊತೆಗೆ ಹಣ ವಿಜಯೇಂದ್ರಗೆ ಸಂದಾಯ ಮಾಡೋದ್ರ ಮೂಲಕ ಇವತ್ತೇನು ಅತ್ಯಂತ ಅಪವಿತ್ರವಾದಂಥ ಒಂದು ಕೆಲಸ ಯಡಿಯೂರಪ್ಪನವರು ವೀರಶೈವ ಲಿಂಗಾಯತ್ ಸಮುದಾಯ ತಲೆ ತಗ್ಗಿಸುವ ರೀತಿಯಲ್ಲಿ ಇವತ್ತೇನು ಮಾಡಿದ್ದಾರೆ, ಕೇಂದ್ರವನ್ನು ವೀರಶೈವ ಲಿಂಗಾಯತ ಸಮಾಜದ ಹೆಸರಿನಿಂದ ಬ್ಲ್ಯಾಕ್ ಮೇಲ್ ಮಾಡೋದ್ರ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರಿಗೆ ಮನಸ್ಸು ಇರದೇ ಇದ್ದರೂ ಸಹ ಇವತ್ತು ಈ ಸಚಿವ ಸಂಪುಟದಲ್ಲಿ ಮೂರು ಜನ ಅವರು ಮೂರೂ ಜನ ನನ್ನನ್ನು ನಾಲ್ಕು ತಿಂಗಳಿಂದ ಭೇಟಿಯಾಗಿ ನನಗೂ ಸಹ ನಾವೆಲ್ಲ ಕೂಡಿ ಯಡಿಯೂರಪ್ಪನವನ್ನ ಪದಚ್ಯುತ ಮಾಡೋಣ, ನೀವರೇ ಮುಖ್ಯಮಂತ್ರಿ ಆಗಿರಿ, ನಾನೇ ಆಗ್ತೀನಿ, ನಾನು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಲಿಕ್ಕೆ ತಯಾರಿದ್ದೀನಿ ಅಂತೇಳಿ ನಾಲ್ಕು ತಿಂಗಳ ಹಿಂದೆ ನನಗೇನು ನೆಲಮಂಗಲದ ಬಳಿ ಒಂದು ಗೆಸ್ಟ್ ಹೌಸ್ನಲ್ಲಿ ಏನು ಒಂದು ಸಭೆ ಮಾಡಿದ್ರು, ಅವತ್ತೇ ನನಗೆ ಆಶ್ಚರ್ಯ ಆಯಿತು. ಒಬ್ಬ ರಕ್ತ ಸಂಬಂಧಿ, ಯಡಿಯೂರಪ್ಪನ ರಕ್ತ ಸಂಬಂಧಿ ಮುಖಾಂತರ ಇವತ್ತೇನು ಬ್ಲ್ಯಾಕ್ ಮೇಲ್ ಆಗ್ತಾಯಿದೆ. ನಾನು ನಿನ್ನೆ ಪ್ರಧಾನಮಂತ್ರಿಗಳಿಗೆ ನಾನು ಅತ್ಯಂತ ಕಳಕಳಿಯಿಂದ ದೈನ್ಯನಾಗಿ ಪ್ರಾರ್ಥನೆ ಮಾಡ್ಕೋತೀನಿ. ಅವರೇನು ಅವನವಂಶಿಕ ರಾಜಕಾರಣ ಹೋಗಬೇಕಂತ ಹೇಳಿದ್ದಾರೆ, ಅದು ಕರ್ನಾಟಕದಿಂದ ಯಡಿಯೂರಪ್ಪರ ಮನೆತನದಿಂದ ಆನುವಂಶಿಕ ರಾಜಕಾರಣವನ್ನು ಅಂತ್ಯ ಮಾಡಬೇಕಂತೇಳಿ ಪ್ರಧಾನಮಂತ್ರಿಗಳಲ್ಲಿ ಅತ್ಯಂತ ಕಳಕಳಿಯಿಂದ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಇದ್ರ ಮೂಲಕ ಇಡೀ ದೇಶಕ್ಕೆ ಬಿ ಜೆ ಪಿ ಒಂದು ಸಂದೇಶ ಕೊಡಬೇಕಾಗಿದೆ. ಯಡಿಯೂರಪ್ಪರ ಮನೆಯಲ್ಲಿ ಒಬ್ಬ ಮುಖ್ಯಮಂತ್ರಿ, ಒಬ್ಬ ಲೋಕಸಭಾ ಸದಸ್ಯ, ಒಬ್ಬ ರಾಜ್ಯ ಬಿ ಜೆ ಪಿ ಉಪಾಧ್ಯಕ್ಷ. ಮೊನ್ನೆ ನಾನು ಸಭೆಯಲ್ಲಿ ಹೇಳಿದ್ದೆ, ಯಡಿಯೂರಪ್ಪನವರ ಜೊತೆಗೆ ದಿಲ್ಲಿಗೆ ವಿಜಯೇಂದ್ರನ ಕರ್ಕೊಂಡು ಹೋಗ್ತಾರೆ, ಯಾವ ಹಿರಿಯ ಸಚಿವರಿಲ್ಲ, ರಾಜ್ಯ ಅಧ್ಯಕ್ಷರಿಲ್ಲ, ನಾನು ವಿಜಯೇಂದ್ರನ ಇದಕ್ಕೇನೂ ಸಂಬಂಧ ಇಲ್ಲ ಅಂತ ಹೇಳಿದರು. ಆದರೆ ನಾನು ಮುಖ್ಯಮಂತ್ರಿ ಬಯಸ್ತಾ ಇದ್ದೀನಿ, ಇಡೀ ನಿಮ್ಮ ಕುಟುಂಬ ಇವತ್ತು ಬಿ ಜೆ ಪಿ ಯನ್ನು ಹೈಜಾಕ್ ಮಾಡಿದೆ ಕರ್ನಾಟಕದಲ್ಲಿ. ನಿಮಗೆ ನೈತಿಕತೆ ಇದ್ದರೆ ತಕ್ಷಣ ನಿಮ್ಮ ಮೇಲೆ ಈಗಾಗಲೇ ಮೂರು ಹೈಕೋರ್ಟ್ನಲ್ಲಿ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ನಿಮಗೆ 25,000 ರೂಪಾಯಿ ದಂಡ ಎರಡು ಪ್ರಕರಣದಲ್ಲಿ ಆಗಿದೆ. ನಿಮ್ಮ ನೈತಿಕತೆ ಇದ್ದರೆ ಇವತ್ತೇ ರಾಜೀನಾಮೆ ಕೊಡಬೇಕಂತ ಆಗ್ರಹ ಮಾಡ್ತಾಳವರು ಮುಂದಿನ ನಡೆ. ಮಾಡಿದ್ರು ನನಗೂ ಸಹ ಈಗೇನು ಮೂರು ಮಂದಿ, ಒಬ್ಬ ರಾಜಕೀಯ ಕಾರ್ಯದರ್ಶಿ ಆಗಿದ್ದಾನೆ, ಇಬ್ಬರು ಸಚಿವರಾಗ್ತಾ ಇದ್ದಾರೆ ಇವತ್ತು. ಇವರು ಮೂರು ಅವ್ರ ಹೆಸರು ಹೇಳೋದಿಲ್ಲರಿ, ನಾ ಎಷ್ಟು ಹೇಳ್ತೀನಿ. ನೀವು ಬರೇ ಒನ್ ಸೈಡ್ ಮಾತಾಡಬೇಡ್ರಿ, ಬರೇ ವಿಜೇಂದ್ರನ ಪರವಾಗಿ ಪ್ರಶ್ನೆ ಕೇಳಬೇಡ್ರಿ. ನನಗೆ ಗೊತ್ತಿದೆ ಯಾವ ಯಾವ ಮಾಧ್ಯಮಗಳು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದ ಅನ್ನೋದು, ಎಲ್ಲ ಮಾಧ್ಯಮಗಳ ಬಗ್ಗೆನೂ ನನಗೆ ಗೊತ್ತಿದೆ ಯಾರು ಯಾವ ರೀತಿ ಮಾಧ್ಯಮಗಳನ್ನ ನಡೆಸ್ತಾ ಇದ್ದಾರೆ. ನಿಮಗೂ ನಾ ಹೇಳ್ತಾ ಇದ್ದೀನಿ, ಈ ಮೂರೂ ಜನ ಕೂಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಇನ್ನೂ ಇಬ್ಬರು ಅದಾರೆ ಅವ್ರ ಬಳಿನೂ ಸಿ ಡಿ ಅದಾವ ಅಂತೇಳಿ ಇವರೆಲ್ಲರೂ ಬ್ಲ್ಯಾಕ್ ಮೇಲ್ ಮಾಡಿ ಇವತ್ತು ಮಂತ್ರಿ ಆಗುವುದು, ರಾಜಕೀಯ ಕಾರ್ಯದರ್ಶಿ ಆಗ್ತಾ ಇದ್ದಾರೆ. ಆದರೆ ಬಸನಗೌಡಪ್ಪ ಇಲ್ಲಿ ಯತ್ನಾಳ ಯಾರಿಗೂ ಬ್ಲ್ಯಾಕ್ ಮೇಲ್ ಮಾಡೋವಲ್ಲ. ನಾನು ನಿಮ್ಗೆ ಹೇಳಿದ್ದೆ ನಿನ್ನೆ, ಸರಿಯಾದ ಕಾಲ ಬಂದಾಗ ನಾನು ಹೇಳ್ತೀನಿ ಅಂತ. ಭಾಳ ದುರ್ದೈವ ಇವತ್ತು ಪಂಚಮಸಾಲಿ ಸಮುದಾಯವನ್ನು ದುರುಪಯೋಗ ತಗೊಂಡು ನಾಳೆ ಏನು ಕುಡಲ ಸಂಗಮದಲ್ಲಿ ಏನು ನಮ್ಮ ಪಾದಯಾತ್ರೆ ಇದೆ ಅದನ್ನು ಮೊಟಕಗೊಳಿಸುವಂಥದ್ದು ಹುನ್ನಾರ ಮಾಡಿ ಮುಖ್ಯಮಂತ್ರಿ ಮತ್ತು ನಮ್ಮ ಸಮುದಾಯದ ಇವತ್ತೇನು ಮುಖ್ಯಮಂತ್ರಿ ಆಗ್ತಾ ಇದ್ದಾಳೆ ಕೂಡಿ ರದ್ದಾಗಿದೆ ಅಂತೇಳಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಸಮುದಾಯವನ್ನು ಇವತ್ತು ಉಪಯೋಗ ಮಾಡ್ಕೋತಾ ಇದ್ದಾರೆ. ಕಳೆದ 2 ತಿಂಗಳ ಹಿಂದೆ 83 ಕೋಟಿ ರೂಪಾಯಿ ವೀರಶಿವ ಲಿಂಗಾಯತ ಮಠಗಳಿಗೆ ಕೊಡ್ತಾರೆ. ಎದಕ್ಕೆ ಕೊಡ್ತಾರಂದರೆ ನನ್ನೇನಾದರೂ ಮುಖ್ಯಮಂತ್ರಿ ಇಳಿಸಿದ್ರೆ ನೀವೆಲ್ಲರೂ ಕೇಂದ್ರದ ವಿರುದ್ಧ, ಪ್ರಧಾನಮಂತ್ರಿಗಳ ವಿರುದ್ಧ, ಅಮಿತ್ ಶಾ ಅವ್ರ ವಿರುದ್ಧ ಬಂಡಾಯ ಹೇಳಬೇಕು ಲಿಂಗಾಯತರು ಅನ್ನುವಂಥ ಕಾರಣದಿಂದ ಕೆಲವೊಂದು ಸ್ವಾಮೀಜಿಗಳಿಗೆ ಸಹಿತ 83 ಕೋಟಿಗಳನ್ನು ಹಂಚಿಕೆ ಮಾಡಿ ಈಗಾಗಲೇ ಒಬ್ಬರು ಗುಲ್ಬರ್ಗದಾಗ ಹೇಳಿದ್ರು ಯಡಿಯೂರಪ್ಪನವ್ರನ್ನ ಇಳಿಸಿದ್ರೆ ಬಿ ಜೆ ಪಿ ಸರ್ವನಾಶ ಆಗ್ತದೆ. ಈ ರೀತಿ ಹೇಳಿಕೆ ಕೊಡಿಸಲಿಕ್ಕೆ ವೀರಶೈವ ಲಿಂಗಾಯತ ಸಮುದಾಯವನ್ನು ಅವರು ಉಪಯೋಗ ಮಾಡ್ಕೋತಾ ಇದ್ದಾರೆ. ಮೊನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾನು ಹೇಳಿದ್ದೇನೆ, ವಿಭಾಗ ಏನು ಶಾಸಕರ ಸಭೆಯಲ್ಲಿ, ಯಡಿಯೂರಪ್ಪನವರೇ ನಮ್ಮ ಸಮಾಜದಲ್ಲಿ ನಿಜಲಿಂಗಪ್ಪ ಅವರು, ವೀರೇಂದ್ರ ಪಾಟೀಲ್ರು, ಜೆಎಚ್ ಪಾಟೀಲ್ರು ನಮ್ಮ ಸಮುದಾಯಕ್ಕೆ ಗೌರವ ತರೋ ಕೆಲಸ ಮಾಡಿದರು. ನೀವು ನಮ್ಮ ಸಮುದಾಯದ ಮಾನ ಮರ್ಯಾದೆ ಕಳೀತಾ ಇದ್ದೀರಿ. ನಿಮಗೆ ಯಾವುದೇ ರೀತಿಯ ವೀರಶೈವ ಲಿಂಗಾಯತ ಒಂದು ಸುಶಿಕ್ಷಿತ ಸಮಾಜ ನಿಮ್ಮ ಹಿಂದೆ ಇಲ್ಲ.